Hello students, in previous classes we have learned about classification of computers based on principles of operations. Let's learn about classification of computers based on size and configuration in today's class. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ವಿಂಗಡನೆಗೊಂಡಿರುವಂತಹ ಕಂಪ್ಯೂಟರ್ಗಳ ಬಗ್ಗೆ ಕಲಿಯೋಣ. Based on size and configuration, computers are classified into four types: mini computers, micro computers, mainframe computers and super computers. ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ನಾಲ್ಕು ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ಅವುಗಳೆಂದರೆ ಚಿಕ್ಕ ಕಂಪ್ಯೂಟರ್ಗಳು, ಸೂಕ್ಷ್ಮ ಕಂಪ್ಯೂಟರ್ಗಳು ಅಂದರೆ ಮೈಕ್ರೋ ಕಂಪ್ಯೂಟರ್, ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ಗಳು ಅಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್, ಬೃಹತ್ ಕಂಪ್ಯೂಟರ್ಗಳು ಅಂದರೆ ಸೂಪರ್ ಕಂಪ್ಯೂಟರ್. ವಿಲ್ ಸಿ ಅ ಫಸ್ಟ್ ಒನ್, ಮಿನಿ ಕಂಪ್ಯೂಟರ್ಸ್. ಮಿನಿ ಕಂಪ್ಯೂಟರ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಇಯರ್ 1960s. ಮಿನಿ ಕಂಪ್ಯೂಟರ್ಸ್ ಇಸ್ ಲಾರ್ಜರ್ ಅಂಡ್ ಮೋರ್ ಪವರ್ಫುಲ್ ಕಂಪ್ಯೂಟರ್ ದೆನ್ ಪರ್ಸನಲ್ ಕಂಪ್ಯೂಟರ್. ಇಟ್ ಕ್ಯಾನ್ ಎಕ್ಸಿಕ್ಯೂಟ್ 5 million ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಇಟ್ ಜನರಲಿ ಕನ್ಸಿಸ್ಟ್ ಆಫ್ ಟೂ ಆರ್ ಮೋರ್ ಪ್ರೊಸೆಸರ್ಸ್. ದೇರ್ ಫೋರ್ ಇಟ್ ಆಕ್ಟ್ ಆಸ್ ಎ ಸರ್ವರ್ ಟು ದಿ ನಂಬರ್ ಆಫ್ ಯೂಸರ್ಸ್. ಮಿನಿ ಕಂಪ್ಯೂಟರ್ಸ್ ಕ್ಯಾನ್ ಸರ್ವ್ ಅಪ್ ಟು 4000 ಕನೆಕ್ಟೆಡ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ಇಟ್ ಈಸ್ ನಾರ್ಮಲಿ ಎಕ್ಸಿಸ್ಟ್ ಬೈ ಯೂಸರ್ಸ್ ವಯಾ ಪರ್ಸನಲ್ ಕಂಪ್ಯೂಟರ್ ಆರ್ ಟರ್ಮಿನಲ್. ಅ ಡಿವೈಸ್ ವಿತ್ ಅ ಮಾನಿಟರ್ ಅಂಡ್ ಕೀಬೋರ್ಡ್ ಈಸ್ ಕಾಲ್ಡ್ ಟರ್ಮಿನಲ್. ಇಟ್ ಹ್ಯಾಸ್ ನೋ ಪ್ರೊಸೆಸಿಂಗ್ ಪವರ್ ಅಂಡ್ ಕೆನ್ ನಾಟ್ ವರ್ಕ್ ಆಸ್ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್. ಮೀನ್ಸ್ ದ ಮಿನಿ ಕಂಪ್ಯೂಟರ್ಸ್ ಕ್ಯಾನ್ ನಾಟ್ ವರ್ಕ್ ಆಸ್ ಅ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್. ಎಕ್ಸಾಂಪಲ್ಸ್ ಆಫ್ ಮಿನಿ ಕಂಪ್ಯೂಟರ್ಸ್ ಆರ್ ಡಿಜಿಟಲ್ ಅಲ್ಫಾ, IBM RS 6000 ಅಂಡ್ ಸನ್ ಅಲ್ಟ್ರಾ. ಫೀಚರ್ಸ್ ಆಫ್ ಮಿನಿ ಕಂಪ್ಯೂಟರ್ಸ್: ದೇ ಹ್ಯಾವ್ ಲೆಸ್ ಮೆಮರಿ ಅಂಡ್ ಸ್ಟೋರೇಜ್ ಕೆಪಾಸಿಟಿ ದೆನ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ವೆನ್ ಕಂಪೇರ್ ಟು ದಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಮಿನಿ ಕಂಪ್ಯೂಟರ್ಸ್ ಹ್ಯಾವ್ ಲೆಸ್ ಮೆಮರಿ ಅಂಡ್ ಸ್ಟೋರೇಜ್ ಕೆಪಾಸಿಟಿ. ದೇ ಆಫರ್ ಲಿಮಿಟೆಡ್ ರೇಂಜ್ ಆಫ್ ಪೆರಿಫರಲ್ಸ್. ಮೀನ್ಸ್ ಇಟ್ ಯೂಸಸ್ ಲಿಮಿಟೆಡ್ ರೇಂಜ್ ಆಫ್ ಇನ್ಪುಟ್ ಡಿವೈಸಸ್ ಅಂಡ್ ಔಟ್ಪುಟ್ ಡಿವೈಸಸ್ ಅಂಡ್ ಮೆಮರಿ ಡಿವೈಸಸ್ ವಿಚ್ ಆರ್ ರಿಸೋರ್ಸಸ್ ಟು ದಿ ಸಿಸ್ಟಮ್. ಲಿಮಿಟೆಡ್ ರೇಂಜ್ ಆಫ್ ಸಾಫ್ಟ್ವೇರ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ದೆಮ್. ದ ಎಂಡ್ ಯೂಸರ್ಸ್ ಕ್ಯಾನ್ ಡೈರೆಕ್ಟ್ಲಿ ಆಪರೇಟ್ ಇಟ್. ದೇ ಆರ್ ನಾಟ್ ವೆರಿ ಸೆನ್ಸಿಟಿವ್ ಟು ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂಡ್ ಹೆನ್ಸ್ ಆರ್ ಮೋರ್ ಜನರಲೈಸ್ಡ್. ದೇ ಆರ್ ಯೂಸ್ಡ್ ಫಾರ್ ಡೇಟಾ ಪ್ರೊಸೆಸಿಂಗ್. Therefore, the mini computers are often used by small and medium-sized companies to provide centralized store of information. ವಿದ್ಯಾರ್ಥಿಗಳೇ, ಚಿಕ್ಕ ಕಂಪ್ಯೂಟರ್ಗಳು ಮಧ್ಯಮ ಗಾತ್ರದ ಕಂಪ್ಯೂಟರ್ಗಳನ್ನು ಕಂಪ್ಯೂಟರ್ಗಳಾಗಿದ್ದು, ಸೂಕ್ಷ್ಮ ಕಂಪ್ಯೂಟರ್ಗಳಿಗಿಂತ ಹೆಚ್ಚಿನ ಗ್ರಹಣ ಶಕ್ತಿಯನ್ನು ಹಾಗೂ ಹೆಚ್ಚಿನ ಬೆಲೆಯನ್ನು ಹೊಂದಿದೆ. ಇವುಗಳು ಹಲವಾರು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡುವವು. ಇವುಗಳ ಸ್ಮರಣಾಂಗ ಸಾಮರ್ಥ್ಯ ಸೂಕ್ಷ್ಮ ಕಂಪ್ಯೂಟರ್ಗಳಿಗಿಂತ ಹೆಚ್ಚಾಗಿದೆ. ಹಾಗೆ ಸೂಕ್ಷ್ಮ ಕಂಪ್ಯೂಟರ್ಗಳು 1 ಸೆಕೆಂಡಿಗೆ 5 ಮಿಲಿಯನ್ ದತ್ತಾಂಶಗಳ ಸಂಸ್ಕರಣ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದಾಗಿದೆ. ಅದಲ್ಲದೆ ಒಂದೇ ಸಮಯದಲ್ಲಿ 4000 ಯೂಸರ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದು, ಮತ್ತು ಇದು ಪರ್ಸನಲ್ ಕಂಪ್ಯೂಟರ್ ಮತ್ತು ಟರ್ಮಿನಲ್ ಯೂಸ್ ಮಾಡುವಂತಹ ಯೂಸರ್ಸಿಗೆ ಎಕ್ಸಸ್ ಆಗುವಂತಹ ಕಂಪ್ಯೂಟರ್ಗಳಾಗಿದೆ. ಟರ್ಮಿನಲ್ಗಳಂದರೆ ಯಾವ ಡಿವೈಸು ಮಾನಿಟರ್ ಮತ್ತು ಕೀಬೋರ್ಡಿಂದ ಕೂಡಿರುತ್ತದೆ ಅದನ್ನು ನಾವು ಟರ್ಮಿನಲ್ ಅಂತ ಕರಿತೀವಿ. ಮತ್ತು ಇದನ್ನು ನಾವು ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್ ಆಗಿ ಬಳಸಲಾಗುವುದಿಲ್ಲ. ಇವುಗಳು ಹೆಚ್ಚು ಸಂಕೀರ್ಣತೆಯುಳ್ಳಗಳಾಗಿರುವುದರಿಂದ ಇವುಗಳನ್ನು ನಿರ್ವಹಿಸಲು ಹೆಚ್ಚಿನ ತರಬೇತಿ ಬೇಕಾಗುವವು. ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ನಾವು ಕಂಪೇರ್ ಮಾಡಿದಾಗ ಮಿನಿ ಕಂಪ್ಯೂಟರ್ಗಳಿಗೆ ಲೆಸ್ ಮೆಮರಿ ಮತ್ತು ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗಿರುತ್ತದೆ. ಮತ್ತು ಇಲ್ಲಿ ನಾವು ಅತಿ ಕಡಿಮೆಯಾದಂತಹ ರಿಸೋರ್ಸ್ಗಳನ್ನು ನಾವು ಕನೆಕ್ಟ್ ಮಾಡುವಂಥದ್ದು. ಇದು ಡೇಟಾ ಪ್ರೊಸೆಸಿಂಗ್ ಸೆಂಟ್ರಲೈಸ್ಡ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಯೂಸ್ ಮಾಡುವುದರಿಂದ ಮಿನಿ ಕಂಪ್ಯೂಟರ್ಸ್ ಅನ್ನು ನಾವು ಸ್ಮಾಲ್ ಸರ್ವರ್ ಅಂತ ನಾವು ಕರೆಯಲ್ಪಡುತ್ತೇವೆ. ನೆಕ್ಸ್ಟ್ ಒನ್ ಈಸ್ ಮೈಕ್ರೋ ಕಂಪ್ಯೂಟರ್ಸ್. ಮೈಕ್ರೋ ಕಂಪ್ಯೂಟರ್ ಈಸ್ ಆಲ್ಸೋ ಕಾಲ್ಡ್ ಪರ್ಸನಲ್ ಕಂಪ್ಯೂಟರ್. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1970. ದ ನಂಬರ್ ಆಫ್ ಪ್ರೊಸೆಸರ್ಸ್ ಇನ್ ಮೈಕ್ರೋ ಕಂಪ್ಯೂಟರ್ಸ್ ವಿಲ್ ಬಿ 1 ಆರ್ 2
processors. Means the microcomputer has one processor or two processor. It contains input devices like keyboard, mouse, joystick, microphone, scanner, output devices like monitor, speaker, printers, storage devices like primary storage devices and secondary storage devices such as RAM chip, ROM chip and floppy disk, hard disk, CD, DVD and flash memories and processor. It is used by one person at a time. Examples of microcomputers are desktop computer and portable computer. Desktop computers can easily fit on a table, hence the name desktop. The portable is a personal computer that can be carried from one place to other easily. Notebook computer and handheld computer. Handheld computer means smartphones are examples of portable computers. Notebook computer is also called laptop computer. Laptop computers are very small in size and can be placed easily on lap. The first PC was built by IBM company, that is International Business Management. Today's personal computers are built by a variety of vendors such as Dell, HP, HCL and Lenovo. Features of microcomputers. They brought revolution in the history of computers because it uses microprocessor called integrated circuit chip. They are cheap and user computers. The main components are monitor, CPU, keyboard, mouse, speakers, modem and printer. They are having limited peripherals attached to them. This type of computers can use wide range of softwares like system softwares, example operating system and backup softwares and language translator softwares. And second one is application softwares like MS package called MS Word, MS Excel, MS PowerPoint, MS Paint, MS Word, Nudi, Tally, many more applications softwares are available. They are used as desktops either in office or even homes. Their operation can be easily learned by anyone having logical aptitude. Children enjoy playing games and watching movies in these computers. Hence, these computers are called microcomputers. Most popular microcomputer processing chip manufacturing company is Intel. ವಿದ್ಯಾರ್ಥಿಗಳೇ ಮೈಕ್ರೋಕಂಪ್ಯೂಟರ್ಸ್ಗಳನ್ನು ನಾವು ಸೂಕ್ಷ್ಮ ಕಂಪ್ಯೂಟರ್ಗಳಂತ ಕರೆಯಲ್ಪಡುತ್ತೇವೆ. ಸೂಕ್ಷ್ಮ ಕಂಪ್ಯೂಟರ್ಗಳು ಸಾಮಾನ್ಯ ಉದ್ದೇಶಿತ ಸಂಸ್ಕರಣಾ ವ್ಯವಸ್ಥೆಯನ್ನು ಹೊಂದಿದೆ. ಇವು ಬಹುಮುಖ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಸಾಗಿಸಬಹುದು. ಅಂತಹ ಕಂಪ್ಯೂಟರ್ಗಳನ್ನು ನಾವು ಪೋರ್ಟೇಬಲ್ ಕಂಪ್ಯೂಟರ್ ಅಂದರೆ ಸ್ಥಳಾಂತರಗೊಳಿಸುವಂತಹ ಕಂಪ್ಯೂಟರ್ಗಳಂತ ಕರೆಯಲ್ಪಡುತ್ತೇವೆ. ಅದಕ್ಕೆ ಉದಾಹರಣೆಗಳೆಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡುವಂಥ ಮೊಬೈಲ್ ಫೋನ್ಸ್ ಇರ್ಬೋದು, ಸ್ಮಾರ್ಟ್ ಫೋನ್ಸ್ ಇರ್ಬೋದು. ಇವೆಲ್ಲ ಏನ್ರಿ ನಾವು ಸ್ಥಳಾಂತರಗೊಳಿಸುವಂತಹ ಕಂಪ್ಯೂಟರ್ಗಳಾಗಿರುವಂಥದ್ದು. ಇವುಗಳನ್ನು ನಾವು ಸೂಕ್ಷ್ಮ ಸಂಸ್ಕರಣಾ ಚಿಪ್ಗಳಿಂದ ಅಂದರೆ ಮೈಕ್ರೋಪ್ರೊಸೆಸರ್ ಚಿಪ್ನಿಂದ ತಯಾರಿಸುವುದರಿಂದ ಇವುಗಳನ್ನು ಸೂಕ್ಷ್ಮ ಗಣಕ ಯಂತ್ರಗಳೆಂದು ಕರೆಯಲಾಗುವುದು. ಇದರ ಗಣನಾ ವೇಗ ಕಡಿಮೆ ಇದೆ. ಚಿಕ್ಕ ಕಂಪ್ಯೂಟರ್ಗಳಿಗೆ ನಾವು ಕಂಪೇರ್ ಮಾಡಿದರೆ ಇದರ ಗಣನಾ ವೇಗ ಕಡಿಮೆ ಆಗುತ್ತದೆ. ಅದಲ್ಲದೆ ಕಡಿಮೆ ಸಂಕೀರ್ಣತೆ ಆಗಿರುವುದರಿಂದ ನಿರ್ವಹಿಸಲು ಸಾಧಾರಣ ತರಬೇತಿ ಬೇಕಾಗುತ್ತದೆ. ಮತ್ತು ನಾವು ಆಫೀಸ್ ವರ್ಕಿಗಾಗಿರ್ಬೋದು, ನಮ್ಮ ಮನೆಯಲ್ಲಿ ಪರ್ಸನಲ್ ವರ್ಕಿಗಾಗಿರ್ಬೋದನ್ನು ಯೂಸ್ ಮಾಡುವಂಥ ಕಂಪ್ಯೂಟರ್ಗಳನ್ನು ನಾವು ಸೂಕ್ಷ್ಮ ಕಂಪ್ಯೂಟರ್ಗಳಂತ ಕರಿತೇವೆ. ಇಲ್ಲಿ ಸೂಕ್ಷ್ಮ ಕಂಪ್ಯೂಟರ್ನಲ್ಲಿ ಒಂದು ಪ್ರೊಸೆಸರ್ ಅಥವಾ ಒಂದಕ್ಕಿಂತ ಹೆಚ್ಚಿನ ಪ್ರೊಸೆಸರ್ಗಳನ್ನು ನಾವು ಅಳವಡಿಸಬಹುದು. ಆ ಪ್ರೊಸೆಸರ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಯಾವ ಈ ಮೋಸ್ಟ್ ಅಂತಂದರೆ ಇಂಟೆಲ್ ಕಂಪ್ನಿ. ಆ್ಯಂಡ್ ಇಟ್ ಅಲೋಸ್ ಓನ್ಲಿ ಒನ್ ಯೂಸರ್ ಆಟ್ ಎ ಟೈಮ್, ಅಂದರೆ ಒಂದೇ ಯೂಸರನ್ನು ಒಂದೇ ಸಮಯದಲ್ಲಿ ಅದನ್ನು ಫಂಕ್ಷನ್ ಕಂಪ್ಯೂಟರನ್ನು ಫಂಕ್ಷನ್ ಮಾಡಲಿಕ್ಕೆ
ಅವಕಾಶ ಕೊಡುವಂತಹ ಕಂಪ್ಯೂಟರ್ ಗಳಾಗಿವೆ. ಇದರಲ್ಲಿ ಮೇಜರ್ ಆಗಿ ಯೂಸ್ ಮಾಡಿರುವಂತಹ ಕಂಪೋನೆಂಟ್ಸ್ ಯಾವ್ಯಾವ ಅಂದ್ರೆ ಮಾನಿಟರ್ ಅಂದ್ರೆ ದರ್ಶಕ, ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರೀಯ ಸಂಸ್ಕರಣಾ ಘಟಕ, ಕೀಬೋರ್ಡ್ ಕಿವಿಮನಿ ಮೌಸ್ ಸ್ಪೀಕರ್ಸ್ ಅಂಡ್ ಮಾಡೆಮ್ ಅಂಡ್ ಪ್ರಿಂಟರ್ಸ್ ಮುದ್ರಕಗಳು. ಸೊ ಇವುಗಳನ್ನು ನಾವು ಮೈಕ್ರೋ ಕಂಪ್ಯೂಟರ್ ನಲ್ಲಿ ಯೂಸ್ ಮಾಡುವಂತಹ ಕಂಪೋನೆಂಟ್ಸ್ ಗಳಾಗಿವೆ. ಅದೇ ರೀತಿ ಚಿಲ್ಡ್ರನ್ಸ್ ಕೂಡ ಈಸಿಯಾಗಿ ಪ್ಲೇ ಗೇಮ್ಸ್ ಅನ್ನ ಪ್ಲೇ ಮಾಡಬಹುದು ಮತ್ತು ಮೂವಿಯನ್ನ ವಾಚ್ ಮಾಡಬಹುದು. ಥರ್ಡ್ ಒನ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ 1975. ಅ ಮೇನ್ ಫ್ರೇಮ್ ಕಂಪ್ಯೂಟರ್ ಈಸ್ ಎ ವೆರಿ ಲಾರ್ಜ್ ಕಂಪ್ಯೂಟರ್ ಇನ್ ಸೈಜ್ ವೆನ್ ಕಂಪೇರ್ ಟು ದಿ ಮಿನಿ ಕಂಪ್ಯೂಟರ್ ಅಂಡ್ ಮೈಕ್ರೋ ಕಂಪ್ಯೂಟರ್. ಇಟ್ ಈಸ್ ಮೋರ್ ಪವರ್ಫುಲ್ ದೆನ್ ಮಿನಿ ಕಂಪ್ಯೂಟರ್. ಇಟ್ ಹ್ಯಾಸ್ ಮಲ್ಟಿಪಲ್ ಪ್ರೊಸೆಸರ್ಸ್. ಇಟ್ ಈಸ್ ಡಿಸೈನ್ ಟು ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ ಫಾರ್ ಮಲ್ಟಿಪಲ್ ಯೂಸರ್ಸ್ ಅಟ್ ದಿ ಸೇಮ್ ಟೈಮ್. ಮೀನ್ಸ್ ಇಟ್ ಕ್ಯಾನ್ ಸರ್ವ್ ನಂಬರ್ ಆಫ್ ಪ್ರೊಸೆಸರ್ಸ್ ಅಟ್ ದಿ ಟೈಮ್ ಅಂಡ್ ಇಟ್ ಕ್ಯಾನ್ ಪರ್ಫಾರ್ಮ್ ನಂಬರ್ ಆಫ್ ಅಪ್ಲಿಕೇಶನ್ ಫಂಕ್ಷನ್ಸ್ ಫಾರ್ ಮಲ್ಟಿಪಲ್ ಯೂಸರ್ಸ್ ಅಟ್ ದಿ ಸೇಮ್ ಟೈಮ್. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಕ್ಯಾನ್ ಸರ್ವ್ ಅಪ್ ಟು 50,000 ಯೂಸರ್ಸ್ ಅಟ್ ದಿ ಸೇಮ್ ಟೈಮ್. ವೆನ್ ಕಂಪೇರ್ ಟು ದಿ ಮಿನಿ ಕಂಪ್ಯೂಟರ್ ದೇ ಓನ್ಲಿ ಇಟ್ ಕ್ಯಾನ್ ಸರ್ವ್ ಅಪ್ ಟು 4,000 ಯೂಸರ್ಸ್ ಅಟ್ ದಿ ಸೇಮ್ ಟೈಮ್. ಬಟ್ ಇನ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇಟ್ ಕ್ಯಾನ್ ಸರ್ವ್ ಅಪ್ ಟು 50,000 ಯೂಸರ್ಸ್ ಅಟ್ ದಿ ಸೇಮ್ ಟೈಮ್. ದ ಯೂಸರ್ಸ್ ಎಕ್ಸೆಸ್ ಅ ಮೇನ್ ಫ್ರೇಮ್ ಕಂಪ್ಯೂಟರ್ ಥ್ರೂ ಟರ್ಮಿನಲ್ ಮೀನ್ಸ್ ಅ ಡಿವೈಸ್ ವಿತ್ ದಿ ಮಾನಿಟರ್ ಅಂಡ್ ಕೀಬೋರ್ಡ್ ಆರ್ ಪರ್ಸನಲ್ ಕಂಪ್ಯೂಟರ್. ಅ ಟಿಪಿಕಲ್ ಮೇನ್ ಫ್ರೇಮ್ ಕಂಪ್ಯೂಟರ್ ಕ್ಯಾನ್ ಎಕ್ಸಿಕ್ಯೂಟ್ 16 million ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಬಟ್ ಇನ್ ಮಿನಿ ಕಂಪ್ಯೂಟರ್ ದೇರ್ ಇಟ್ ಎಕ್ಸಿಕ್ಯೂಟ್ಸ್ 5 million ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಇನ್ ಮೇನ್ ಫ್ರೇಮ್ ಕಂಪ್ಯೂಟರ್ ಇಟ್ ಕ್ಯಾನ್ ಎಕ್ಸಿಕ್ಯೂಟ್ 16 million ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಎಕ್ಸಾಂಪಲ್ಸ್ ಆಫ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ NEC 610. NEC means Numerical Electronic Computer. DEC 10. DEC means Discrete Electronic Computer. The mainframe computers are used to process large amount of transactions in banking sector and to process high volume of ATM machines, checks and electronic transactions like online payments. The most popular manufacturer of mainframe is IBM company, who's recently introduced S390 mainframe, runs at 126 million instructions per second in a single processor configuration. The features of mainframe computers are, they are big computer systems when compared to the mini computer and micro computer, and are sensitive to temperature and humidity and dust. Qualified and trained operators are required to operate them. They have wide range of peripherals attached, like input devices, output devices and memory devices. They have large storage capacity. The mainframe computers have large storage capacity when compared to the mini computer and micro computer. They can use wide variety of softwares like DBMS, database management software, Oracle. It is used to process the large amount of data. Means these operators are used to create a data structure information like employee information or bank transaction information or any university level of informations. They are not user friendly because qualified and trained operators are required to operate the mainframe computers. They can be used for more mathematical calculations like in banking sector to process the large amount of transactions. They are installed in large commercial places or government organizations.
मेन फ्रेम कंप्यूटर ना प्रधान चौकटी कंप्यूटर करती गात्र सामान्य चिख कंप्यूटर दौडदे इच्छु संग्रहण सामर्थ्यव आदे समय अंद्रे से हद्नार मिलियन इंस्ट्रक्षन्स एक्सिक्यूट सामर्थ्यव कंप्यूटर इच्छु प्राथमिक स्मरणांग सामर्थ्यव अमौंट ट्रांसैक्शन ए टी एम मशीन प्रोसेस चेक प्रोसेस मत ऑनलाइन पेमेंट अंदर इलेक्ट्रॉनिक ट्रांसैक्शन ऐन सो अद प्रोसेस यूज कंप्यूटर अंदर यू प्रधान चौकटी कंप्यूटर अंदर मेन फ्रेम कंप्यूटर मेन फ्रेम कंप्यूटर मैन्युफैक्चर मोस्ट पॉपुलर कंपनी ये IBM रीसेंट आगे इंट्रोड्यूस मेन फ्रेम कंप्यूटर अंद्रे S390 126 मिलियन इंस्ट्रक्शन पर् सेकेंड सिंगल प्रोसेसर कॉन्फिगरेशन एक्सिक्यूट मारते अदल समय सवि यूजर्स कनेक्ट कैपेसिटी कंप्यूटर कंप्यूटर प्रधान चौकटी कंप्यूटर ऑपरेट अल्ली क्वालिफाइड आगे मत वे ट्रेनर आगे ऑपरेटर अदल सामर्थ्यव इनपुट डिवाइसेस आउटपुट डिवाइसेस मेमोरी डिवाइसेस अटैच कैपेसिटी इन मत सूक्ष्म कंप्यूटर चिक्क कंप्यूटर ना कंपेर स्टोरेज कैपेसिटी अंदर स्मरणांग सामर्थ्य ऐन अवेरडू कंप्यूटर स्टोरे कैपेसिटी कंप्यूटर इल्ली ना वाइड वैरायटी ऑफ सॉफ्टवेयर्स यूज DBMS अंद्रे डेटाबेस मैनेजमेंट सॉफ्टवेयर अंत करीती इन ओराकल अंत बरुत्ते सॉफ्टवेयर ना डेटा स्ट्रक्चर इनफार्मेशन क्रियेट मार्लिके यूज मार्ती एम्प्लॉयी इनफार्मेशन अंद्रे इंस्टिट्यूट ना वर्क स्टाफ इनफार्मेशन आगिरबहुदु अथवा अल्ली वर्क एम्प्लॉयीस इनफार्मेशन आगिरबहुदु ना अदन्न कलेक्ट मेंटेनेंस मार्लिके यूज मार्तीवल अंत सॉफ्टवेयर ना DBMS सॉफ्टवेयर अथवा ओराकल सॉफ्टवेयर अंत करीती अदन्ने नावु एनंत करीती डेटा स्ट्रक्चर इनफार्मेशन अंत करीती अदे रीति ओंदु बैंकिंग सेक्टर नल्लागिरबहुदु ಅಲ್ಲಿ ಎವ್ರಿ ಡೇ ಏನ್ ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಸೋ ಆ ಎಲ್ಲ ಇನ್ಫಾರ್ಮೇಷನ್ ಅನ್ನು ಒಂದು ಕಡೆ ಸ್ಟೋರ್ ಮಾಡಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಯೂಸ್ ಮಾಡುವಂತ ಸಾಫ್ಟ್ವೇರ್ ಅನ್ನು ನಾವು DBMS ಸಾಫ್ಟ್ವೇರ್ ಅಥವಾ ಓರಾಕಲ್ ಸಾಫ್ಟ್ವೇರ್ ಅಂತ ಕರಿತೀವಿ ಆಮೇಲೆ ಇವನ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಲಿಕ್ಕೆ ಹೆಚ್ಚಾಗಿ ಯೂಸ್ ಮಾಡುವಂತ ಕಂಪ್ಯೂಟರ್ ಗಳಾಗಿವೆ ಅದೇ ರೀತಿಯಾಗಿ ಈ ಕಂಪ್ಯೂಟರ್ ಗಳ ಗವರ್ನಮೆಂಟ್ ಸೆಕ್ಟರ್ ನಲ್ಲಿ ಕೂಡ ಯೂಸ್ ಮಾಡ್ತಾರೆ ಟು ಪ್ರೋಸೆಸ್ ದಿ ಲಾರ್ಜ್ amount of data ಇವೆಲ್ಲವುಗಳು ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ ಗಳ ಫೀಚರ್ಸ್ ಗಳಾಗಿವೆ ದಿ ಲಾಸ್ಟ್ ಒನ್ ಇಸ್ ಸೂಪರ್ ಕಂಪ್ಯೂಟರ್ಸ್ ಸೂಪರ್ ಕಂಪ್ಯೂಟರ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ 1980s ಸೂಪರ್ ಕಂಪ್ಯೂಟರ್ ಇಸ್ ದಿ ಫಾಸ್ಟರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಇಸ್ ದಿ ಬಿಗ್ಗೆಸ್ಟ್ ಇನ್ ಸೈಜ್ ಅಂಡ್ ದಿ most expensive in price than any other computers super computer is the most sophisticated and complex and advanced computer it has a very large storage capacity when compared to other computers like mini computer micro computer and mainframe computer it can process trillions of instructions in 1 second when compared to the mini computer and mainframe computer the mini computer and mainframe computers are used to process the million of instructions in 1 second but the supercomputers are used to process trillions of instructions in 1 second supercomputers are used for highly calculation intensive task mini computers act as server and mainframe computers are used to process the large amount of data but supercomputers are used to calculate the
high values and complicated problems. Examples of supercomputer are IBM Deep Blue, which are defeated world chess champion Cray Kasparov 5 and Silicon Graphics Cray Line. And Param is the first introduced supercomputer in India. Features of supercomputers: they are huge computers installed in space centers, nuclear power stations. They are used for performing complex mathematical calculations. Only scientists and mathematicians can operate them. They are having huge memories and high processing speed when compared to the mini computers, microcomputers and mainframe computers. They are used for weather forecasting, animation graphics, fluid dynamic calculations, nuclear energy research, space science, weapon and missile design, petroleum exploration. Weather forecasting means to predict the state of the atmosphere for a future time and a given location. Animated graphics, like in Hollywood movies, to process of making movies with the drawings and computer graphics to create live action image films. Next, uses fluid dynamic calculations to visualize how gas or liquid flows. Nuclear energy research. Nuclear energy research is a core could provide or prove crucial in the development of nuclear reactors that are safe and environmentally friendly. Such calculations done by computer memory of the large machines like supercomputers. Space science, it is one of the use of the supercomputer to study about earth and space science. Weapon and missile design, to design weapon and missile means airborne range weapons. These are designed using supercomputers. Petroleum exploration, to process exploring of oil and gas resources in the earth. ಭೂಮಿಯಲ್ಲಿರುವಂತಹ ತೈಲ ಮತ್ತು ಗ್ಯಾಸ್ ನ ಅನ್ವೇಷಣೆ ಮಾಡಲಿಕ್ಕೆ ಸೂಪರ್ ಕಂಪ್ಯೂಟರ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ನಾವು ಸೂಪರ್ ಕಂಪ್ಯೂಟರ್ಗಳನ್ನು ಬೃಹತ್ ಕಂಪ್ಯೂಟರ್ಗಳೆಂದು ಕರೆಯುತ್ತೇವೆ. ಇವುಗಳು ಅತ್ಯಂತ ವೇಗವಾಗಿ ಸಂಸ್ಕರಣಾ ಕಾರ್ಯವನ್ನು ಮಾಡುತ್ತವೆ. ಇವುಗಳು ಅತ್ಯಂತ ಸಂಕೀರ್ಣವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಇವುಗಳ ಉತ್ಪಾದನೆ ಮತ್ತು ಬಳಕೆ ಸೀಮಿತವಾಗಿದೆ. ಬೃಹತ್ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳಂದರೆ IBM's ಡೀಪ್ ಬ್ಲೂ ಅಂತ ಕರಿತೀವಿ. ಇದನ್ನು ನಾವು ಡಿಫಿಟೆಡ್ ವರ್ಲ್ಡ್ ಚೆಸ್ ಚಾಂಪಿಯನ್ ಕ್ರೇ ಕ್ಯಾಸ್ಪರೋ ಫ್ರೈ ಮತ್ತು ಸಿಲಿಕಾನ್ ಗ್ರಾಫಿಕ್ಸ್ ಕ್ರೇ ಲೈನ್ ಅಂತ ಕರೆಯಲ್ಪಡುತ್ತದೆ. ಪರಮ್ ಅನ್ನೋ ಒಂದು ಬೃಹತ್ತರ ಕಂಪ್ಯೂಟರನ್ನು ನಾವು ಮೊದಲನೆಯ ಸೂಪರ್ ಕಂಪ್ಯೂಟರ್ ಅಂದರೆ ಬೃಹತ್ ಕಂಪ್ಯೂಟರ್ ಎಂದು ಕರೆಯಲ್ಪಡುವಂತಹ ಕಂಪ್ಯೂಟರ್ ಆಗಿದೆ. ಉಳಿದಂತಹ ಕಂಪ್ಯೂಟರ್ಗಳು ಅಂದರೆ ಸೂಕ್ಷ್ಮ ಕಂಪ್ಯೂಟರ್ಗಳಿಗೆ, ಚಿಕ್ಕ ಕಂಪ್ಯೂಟರ್ ಮತ್ತು ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ಗಳಿಗೆ ನಾವು ಹೋಲಿಸಿದಾಗ ಬೃಹತ್ ಕಂಪ್ಯೂಟರ್ನ ಗಾತ್ರ ಮತ್ತು ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಮತ್ತು 1 ಸೆಕೆಂಡ್ನಲ್ಲಿ 16 ಅಂದರೆ ಟ್ರಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೊಂದಿರುವಂಥ ಸಾಮರ್ಥ್ಯ ಇರುವಂತಹ ಕಂಪ್ಯೂಟರ್ಗಳು ಇವುಗಳಾಗಿವೆ. ಇವುಗಳನ್ನು ಕಾಂಪ್ಲಿಕೇಟೆಡ್ ಇರುವಂತಹ ಕ್ಯಾಲ್ಕುಲೇಷನ್ಸನ್ನು ಮಾಡಲಿಕ್ಕೆ ಯೂಸ್ ಮಾಡುವಂತಹ ಕಂಪ್ಯೂಟರ್ಗಳಾಗಿವೆ. ಅದೇ ರೀತಿಯಾಗಿ ವೆದರ್ ಫೋರ್ಕಾಸ್ಟಿಂಗ್ನಲ್ಲಿ ಕೂಡ ಮತ್ತು ಎನಿಮೇಟೆಡ್ ಫಿಲ್ಮ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ, ಫ್ಲೂಯಿಡ್ ಡೈನಾಮಿಕ್ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ, ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್ನಲ್ಲಿ ಯಾವ ರೀತಿಯಾಗಿ ನ್ಯೂಕ್ಲಿಯರ್ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ರಿಸರ್ಚ್ ಮಾಡಲಿಕ್ಕೆ, ಸ್ಪೇಸ್ ಸೈನ್ಸ್ ಅಂದರೆ ಅರ್ಥ್ ಮತ್ತು ಸ್ಪೇಸ್ ಸೈನ್ಸ್ ಬಗ್ಗೆ ಕಲೀಲಿಕ್ಕೆ, ಮತ್ತು ವಿಪನ್ ಮತ್ತು ಮಿಸೈಲ್ ಡಿಸೈನ್ ಅಂದರೆ ಮಿಲಿಟರಿ ಯೂಸ್ ಮಾಡುವಂಥ ವಿಪನ್ಸ್ ಮತ್ತು ಮಿಸೈಲ್ ಡಿಸೈನ್ ಮಿಸೈಲ್ ಅಂದರೆ ಏರ್ಬ್ರೋನ್ ರೇಂಜ್ ವಿಪನ್ಸ್ಗಳನ್ನು ಡಿಸೈನ್ ಮಾಡಲಿಕ್ಕೆ ಮತ್ತು ಪ್ಲ್ಯಾನ್ ಮಾಡಲಿಕ್ಕೆ ಈ ಬೃಹತಾಕಾರವಾದಂಥ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಮತ್ತು ಪೆಟ್ರೋಲಿಯಂ ಎಕ್ಸ್ಪ್ಲೋರೇಷನಲ್ಲಿ ಕೂಡ ನಾವು ತೈಲ ಅನ್ವೇಷಣೆಯನ್ನು ಮಾಡಲಿಕ್ಕೆ ಈ ಬೃಹತ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ.
ಇವೆಲ್ಲವುಗಳು ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ವಿಂಗಡಣೆ ಆಗಿರುವಂತಹ ಕಂಪ್ಯೂಟರ್ಗಳಾಗಿವೆ.